ನಾನು ಶ್ರೀ ರಾಜ್ಯಪಾಲರಿಗೆ ಇರುವಂತ ಸಂವಿಧಾನಾತ್ಮಕವಾದಂತ ಅಧಿಕಾರ ಉಪೇಕ್ಷಿಸಿಲ್ಲ ಬೇರೆಯವ್ರಿಗೆ ಯಾಕೆ ಉಪಯೋಗಿಸಿಲ್ಲ ಅನ್ನೋಂಥದ್ದು ಆವಾಗಿನ ರಾಜ್ಯಪಾಲರಿಗೆ ಕೇಳಿದ್ರು ಈ ರಾಜ್ಯಪಾಲರಿಗೆ ಪಾಪ ಇವ್ರು ಇವೇನು ಸಂಬಂಧ ಈಗಿನ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಅವರು ಕಾರಣ ಕೇಳ್ಯಾರೀ ಹಿಂಗೆ ಇವ ಆರೋಪ ಮಾಡ್ಯಾನಪ್ಪ ಇದು ನಿಮ್ಮದೇನು ಅವ್ರು ಶಿಕ್ಷೆ ಒಳ್ಳೆಕ್ಕೆ ತಯಾರಾಗಿಲ್ಲ ಸಿದ್ದರಾಮಯ್ಯನವರು ಸರಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗಿತ್ತು ನಾ ಇದ್ರೆ ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಕುಟುಂಬದವ್ರು ಮಾಡಿದ್ರೆ ನನಗೆ ಸಂಬಂಧ ಇಲ್ಲ ಏನವರು ವಕೀಲರು ಹೇಳ್ತಾರಲ್ಲ ಮೊದಲು ಕೊಡಬೇಕಾಗಿತ್ತು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಅಧಿಕಾರ ಬಿಟ್ಟು ಏನೂ ಮಾಡ್ಯಲ್ಲ ರಾಜ್ಯಪಾಲರು ಅವ್ರು ಸರಿಯಾಗಿ ಕರ್ ಇದನ್ನು ನಿರ್ವಹಣೆ ಮಾಡ್ಯಾರ ರಾಜ್ಯಪಾಲರು ಒಬ್ಬ ಹೇಳಿ ಆ ದ್ವೇಷದಿಂದ ಸಿದ್ದರಾಮಯ್ಯರು ಹೇಳ್ತಾ ಇದ್ದರು ಈಗ ನಾನು ಹತ್ತೀನಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಪಾಪ ನಮ್ಮ ಇವರು ಇದ್ರಲ್ಲ ರುದ್ರಪ್ಪ ಲಮಾಣಿ ನಾವು ಹೋರಾಟ ಮಾಡ್ಲಾಕಿದ್ವಿ ಹೋದ ಈ ಎರಡು ಅಧಿವೇಶನದಿಂದ ಕೆಲವೊಮ್ಮಂದಿ ಕಾಗ ಕಾಗದ ಇದು ನಮ್ಮ ಬಿ ಜೆ ಪಿಯವರು ಎಮ್ ಎಲ್ ಎ ಸಸ್ಪೆಂಡು ಮಾಡಿದ್ರಲ್ಲ ಅವ್ಳಿಗೆ ನಾವು ಬಿದ್ದಲ್ಲ ಅವಾಗ ಬಿದ್ದು ನನ್ನ ದವಾಖಾನೆಗೆ ಹಾಕಿದಲ್ಲ ಅವಾಗ ನೀವೇನಂದ್ರಿ ದಲಿತರು ಡೆಪ್ಯೂಟಿ ಸ್ಪೀಕರ್ ಹೇಳಿ ಅಪಮಾನ ಮಾಡಿದ್ರಿ ಅಂದ್ರೆ ನಾ ಹೇಳ್ತೀನಿ ಇವತ್ತು ನಮ್ಮ ಘನತೆ ವತ್ತ ರಾಜ್ಯಪಾಲರು ದಲಿತರದಾರ ಅದಕ್ಕೆ ಅವ್ರಿಗೆ ಅಪಮಾನ ನೀವು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇದು ನನ್ನ ಗಂಭೀರ ಆರೋಪ ಕಾಂಗ್ರೆಸ್ ಮೇಲೆ ಇವರು ದಲಿತರು ಭಾಳ ಹಿರಿಯ ಮುಖಂಡರು ನಮ್ಮ ಬಿ ಜೆ ಪಿ ಇದು ಮೊದಲು ರಾಜ್ಯಪಾಲರಾಗೋಗಿಂತ ಮೊದಲು ಅವ್ರು ಕರ್ನಾಟಕದವರು ಇನ್ಚಾರ್ಜ್ ಇದ್ರು ಜನರಲ್ ಸೆಕ್ರೆಟ್ರಿ ಇದ್ರು ಕೇಂದ್ರದಾಗ ಅವರು ಸ ಸಮಾಜ ಕಲ್ಯಾಣ ಮಂತ್ರಿ ಇದ್ದರು ಒಬ್ಬ ದಲಿತರು ಭಾಳ ಕಷ್ಟದಿಂದ ಬಂದಂಥವ್ರು ಮಧ್ಯಪ್ರದೇಶದಿಂದ ನಮ್ಮ ಭಾಳ ಆತ್ಮೀಯರದಾರ್ ಆದರೆ ಅವರು ದಲಿತರದಾರ್ತಿ ಈ ರೀತಿ ನೀವು ಆರೋಪ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವಾಗ ನಾನು ಹೇಳ್ತೇನೆ ನೀವು ಹೇಳಿರಲ್ಲ ಏನಕ್ಕೆ ಪ್ರತಿಯೊಂದಕ್ಕೆ ಜಾತಿ ತಂದಿರಲ್ಲ ಇವತ್ತು ಲಾಲ ಯಾರು ರಾಹುಲ್ ಗಾಂಧಿ ಹೇಳ್ತಾನ ಜಾತಿ 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 ಅಂತ ಹೇಳಿ ರಾಹುಲ್ ಗಾಂಧಿ ಜಾತಿನೇ ಯಾವ್ದು ಏನ ಈ ದೇಶದಾಗ ಕ್ವಶನ್ ಮಾರ್ಕ್ ಐತಿ ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಐತಿ ಮತ್ತೊಬ್ಬರು ಜಾತಿ ಬಗ್ಗೆ ಕೇಳ್ತಾರೆ ಬಹಳ ಚರ್ಚೆ ಆಗಿದ್ದ ಲೋಕಸಭಾದಾಗ ಎರಡು ಯೂನಿವರ್ಸಿಟಿ ಒಳಗ ಮುಸ್ಲಿಮ್ ಯೂನಿವರ್ಸಿಟಿಯಾಗ ದಲಿತ ಮೀಸಲಾತಿನೇ ಕೊಟ್ಟಲ್ಲ ಇದಕ್ಕೇನು ಕಾಂಗ್ರೆಸ್ ಹೇಳ್ತಾರ ದಲಿತರ ಬಗ್ಗೆ ಮಾತಾಡ್ತಾರ ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಹೆಂಗೆ ಬೇಕಂಗ್ ಉಪಯೋಗ ಮಾಡ್ಕೊಂಡಾರೆ ಅದಕ್ಕನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ನ ಎಂದು ಹೇಳಿ ಅವಾಗೇ ಕರೆ ಕೊಟ್ಟಾರೆ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಅಧಿಕಾರ ಮುಂದುವರಿಯಂಥ ನೈತಿಕ ಹಕ್ಕಿಲ್ಲ ಪಾಪ ವಿಜೇಂದ್ರ ಬರೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕತ್ತಾನ ನಾನು ಇಡೀ ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಗಲಿ ಬಿಜೆಪಿ ಹೊಸ ರಾಜ್ಯ ಅಧ್ಯಕ್ಷ ಬರಲಿ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವ್ಯಕ್ತಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಜೆಪಿ ಘೋಷಣೆ ಮಾಡಲಿ ಇದು ನನ್ನ ಆಗ್ರಹ ಐತಿ ನಮ್ಮ ಹೈಕಮಾಂಡ್ಗೂ ಆಗ್ರಹ ಐತಿ ಕಾಂಗ್ರೆಸ್ಗೂ ಆಗ್ರಹ ದೂರು ಇವ್ರ ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ನಮ್ಮಲ್ಲಿ ಮಾಹಿತಿ ಅದಾವು ಹಿಂದಕ್ಕೆ ಕರೋನಾದಾಗೇಟ ನ್ಯೂಟಿ ಮಾಡ್ಯಾರ ಡಿನೋಟಿಫಿಕೇಶನ್ದಾಗ ಹಗರಣ ಮಾಡ್ಯಾರ ಯಡಿಯೂರಪ್ಪನವ್ರು ಸೈ ಯಾರ್ಯಾರು ಮಾಡ್ಯಾರ ಇವೆಲ್ಲೂ ನಾವು ಕೊಡ್ತೀವಿ ಕಂಪ್ಲೇಂಟ್ ಕೂಡ